ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಸ್ಯಾಟರ್ಡೆ ವ್ಲಾಗ್. ನನಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ, ಎಡಿಟ್ ಮಾಡಲಿಕ್ಕೆಲ್ಲ ಆಗಿರಲಿಲ್ಲ. ಮಗಳಿಗೆ ಟೆಸ್ಟ್ ಇತ್ತು, ಜೊತೆಗೆ ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋವನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಲಿಚ್ಚಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆಯ ಚಿಕ್ಕಮ್ಮ ಒಬ್ಬರು ಸಿಸ್ಟರ್, ಅವರು ಬಂದಿದ್ದರು ಮೊನ್ನೆ ಮೈಸೂರಿಗೆ. ಆವಾಗ ಬಂದಾಗ ಹಸ್ಬೆಂಡ್ನ ಕರೆದು ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಮೊದಲ ಕುಸ್ವರ್ ಅಂದರೆ ಸಿಹಿಯನ್ನು ಕಳಿಸಿದ್ದಾರೆ ಕ್ರಿಸ್ಮಸ್ದು. ಇದು ಲಿಚ್ಚಿ ಫ್ರೂಟು, ತುಂಬ ಚೆನ್ನಾಗಿತ್ತು. ಎಷ್ಟು ಸ್ವೀಟ್ ಇತ್ತು ಅಂದರೆ ತುಂಬ ಸ್ವೀಟ್ ಇತ್ತು. ಜೊತೆಗೆ ಸ್ವಲ್ಪ ತಿಂಡಿಗಳನ್ನೆಲ್ಲ ಕಳಿಸಿದ್ದಾರೆ. ಇದೊಂಥರ ಉಂಡೆ ಚೆನ್ನಾಗಿತ್ತು, ಹೆಸರು ಕಾಳಿನ ಉಂಡೆ ಥರ ಇತ್ತು, ತುಂಬ ಒಳ್ಳೆ ಟೇಸ್ಟ್ ಇತ್ತು. ನಾನು ಒಂದು ತಿಂದೆ, ಇನ್ಯಾರೂ ತಿನ್ನಲಿಲ್ಲ. ಮತ್ತು ಸ್ವಲ್ಪ ಆರೆಂಜ್ ಕಳಿಸಿದ್ದಾರೆ, ಮತ್ತು ಸಿಹಿಗೆಣಸು ಕಳಿಸಿದರು. ಜೊತೆಗೆ ಒಂದು ಗಿಫ್ಟನ್ನು ಕಳಿಸಿದರು, ಗಿಫ್ಟ್ ರ್ಯಾಪನ್ನು ಮಾಡಿಬಿಟ್ಟು ಕಳಿಸಿದರು. ನಂಗೆ ಗೊತ್ತಿರಲಿಲ್ಲ ಅದರಲ್ಲಿ ಏನಿತ್ತು ಅಂಥೇಳಿ. ನಾನು ತುಂಬ ಕ್ಯೂರಿಯಸ್ ಆಗಿ ಓಪನ್ ಮಾಡಿದೆ. ನಾನೇನು ಕಳಿಸ್ಲಿಕ್ಕೆ ಆಗಿರಲಿಲ್ಲ, ಯಾಕೆಂದರೆ ತಿಂಡಿ ಎಲ್ಲ ಜಾಸ್ತಿ ಮಾಡಿರಲಿಲ್ಲ. ಆದ್ದರಿಂದ ಸ್ವಲ್ಪ ಸ್ವಲ್ಪ ಮಾಡಿರೋದಲ್ವ. ಅವರು ಸೊಮರ್ಪೇಟೆಯಲ್ಲಿರೋದು, ಮೊನ್ನೆ ಎಲ್ಲಿ ಮೈಸೂರಿಗೆ ಬಂದಾಗ ಇದನ್ನೆಲ್ಲ ತಂದುಕೊಟ್ಟು ಹೋದರು. ನಮ್ಮ ಹಸ್ಬೆಂಡ್ ಹೋಗಿ ಅಲ್ಲಿಂದ ತೊಗೊಂಡು ಬಂದರು. ನೋಡಿ, ಅವರು ಕೇಕನ್ನು ಈ ರೀತಿ ರ್ಯಾಪ್ ಮಾಡಿ, ಗಿಫ್ಟ್ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಈ ವರ್ಷದ ಮೊದಲ ಸಿಹಿ ಕ್ರಿಸ್ಮಸ್ದು ನಮಗೆ ಅವರು ಕಳಿಸಿದ್ದಾರೆ. ಆಂಟಿ ಅವರಿಗೆ ಥ್ಯಾಂಕ್ಸ್. ಅದರ ಜೊತೆಗೆ ಲಿಚ್ಚಿ ಫ್ರೂಟನ್ನು ಕಳಿಸಿದರು. ನನಗೆ ನನ್ನ ಮಗಳಿಗೆ ತುಂಬ ಇಷ್ಟ. ಇಲ್ಲಿ ನೋಡಿ, ಇದೇ ಉಂಡೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟಪಟ್ಟು ತಿಂದ್ವಿ. ನಮ್ಮದು ಇನ್ನೂ ಕುಸ್ವಾರ ಮಾಡಿ ಆಗಿಲ್ಲ, ನಾನು ಮಾಡ್ತಾ ಇದ್ದೀನಿ ಒಂದೊಂದು. ಈ ಮಗಳು ಟೆಸ್ಟ್ ಮಧ್ಯದಲ್ಲಿ ಬಂದಿದ್ದರಿಂದ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ನಂತರ ನಾನು ಇವತ್ತು ರೋಸ್ ಕುಕ್ಕೀಸ್ ಮಾಡೋಣ ಅಂತ ಹೇಳಿ, ಇದು ಅಕ್ಕಿ ಹಸಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ, ಒಂದು ಕಾಲು ಕಪ್ಪಷ್ಟು ತೆಂಗಿನ ಹಾಲು ತೊಗೊಂಡಿದ್ದೀನಿ, ಗಟ್ಟಿ ಹಾಲಾಗಬೇಕು. ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದು ಎರಡು ಸ್ಪೂನಷ್ಟು. ಆಮೇಲೆ ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು, ಜಾಸ್ತಿ ಬೇಡ. ಒಂದು ಎರಡು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಮಿಕ್ಸ್ ಮಾಡಬೇಕಾದ್ರೆ ನೀರನ್ನು ಕೂಡ ಸೇರಿಸ್ಬೋದು, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಈ ರೋಸ್ ಕುಕ್ಕೀಸನ್ನು ಫಸ್ಟ್ ಟೈಮ್ ಮಾಡಿದ್ದು, ಅದು ಹೊಸ ಮೋಲ್ಡ್ ಆಗಿರೋದ್ರಿಂದ ಆ ಥರ ಆಯಿತಾ ಗೊತ್ತಿಲ್ಲ. ಅದೇ ಕುಣಿಯೋಕ್ಕಾಗ್ದವಳು ನೆಲ ಡೊಂಕು ಅಂತಾರಲ್ಲ, ಹಾಗೆ ನನಗೆ ಅನ್ನಿಸ್ತು. ನನಗೆ ನಾನೇ ಸರಿ ಮಾಡಲಿಲ್ವೇನೋ ಅಂತ. ಆದರೂ ಸಹ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಆದರೆ ಆ ಮೋಲ್ಡ್ ಸರಿ ಇದ್ದಾಗ್ತಾ ಇರಲಿಲ್ಲ, ಬಿಟ್ಕೊಳ್ತಾ ಇತ್ತು. ನಾನು ಹೊಸದಲ್ವ, ಅದಕ್ಕೆ ಇರ್ಬೋದು ಅಂದ್ಕೊಂಡೆ. ನಾನು ಫಸ್ಟ್ ಮೊಟ್ಟೆಯನ್ನು ಒಡೆದಿಟ್ಕೊಂಡೆ ಬೀಟ್ ಮಾಡಿ. ಆಮೇಲೆ ನಾವು ತೊಗೊಂಡಿರುವಂಥ ಒಂದು ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಹಾಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಂಗಿನ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬ ತೆಳುವಾದರೂ ಕಷ್ಟ, ಗಂಟು ಗಂಟಾಗುತ್ತೆ. ಅದರಿಂದ ನೋಡಿ, ಇಷ್ಟು ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಮೊಟ್ಟೆ ಇತ್ತಲ್ಲ, ಆ ಮೊಟ್ಟೆಯನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೀರು ತಕ್ಷಣಕ್ಕೆ ಹಾಕಬೇಡಿ, ಮೊಟ್ಟೆನೂ ಹಾಕಿರ್ತೀವಿ. ಮತ್ತು ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಅದರಿಂದ ನಾನು ಸಕ್ಕರೆ ಪುಡಿಯನ್ನು ಹಾಕಿ ಕಲಿಸ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ನನಗೆ ತೆಂಗಿನ ಹಾಲು ಸಾಲಿಲ್ಲ, ಅದರಿಂದ ಸ್ವಲ್ಪ ನೀರನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಆಗಬಾರ್ದು, ಅದೇ ರೀತಿ ತುಂಬ ತೆಳು ಕೂಡ ಆಗಬಾರ್ದು. ಅದೇನಾಗುತ್ತೆ ಅಂದರೆ ಮೋಲ್ಡಿಗೆ ಅಂಟ್ಕೊಳ್ಳುತ್ತೆ, ಇಲ್ದಿದ್ರೆ ಇದು ನಾವು ಎಣ್ಣೆಗೆ ಬಿಟ್ಟಾಗ ಅದು ಬಿಟ್ಕೊಂಡು ಬಿಡುತ್ತೆ. ಅದರಿಂದ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು. ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮೋಲ್ಡನ್ನು ಅಮೆಝಾನಿಂದ ತರಿಸಿದೆ, ಹೊಸದು. ಒಂದು ಎರಡು ಮೂರು ಸಲ ಆಗಬೇಕಾದ್ರೆ ಚೆನ್ನಾಗಿ ಆಗಿ ಬರ್ಬೋದೇನೋ, ಬಟ್ ಇದು ಫಸ್ಟ್ ಟೈಮ್ ಮಾಡಿದ್ರಿಂದ ನನಗೆ ಹಾಗೆ ಅನ್ನಿಸ್ತೋ ಇಲ್ಲ, ನಾನು ಕಲಿಸಿದ್ದೆ ಸರಿ ಇಲ್ವಾ ಅಂತ ಅನ್ನಿಸ್ಬಿಡ್ತು. ನೋಡಿ, ಇಷ್ಟು ಹದಕ್ಕೆ ಬರಬೇಕು ಈ ರೀತಿ. ತುಂಬ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನೀವು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಹಿಂದ್ಗಡೆ ಈ ಥರ ನಿಲ್ಲಬೇಕು, ಆ ಹಿಟ್ಟು ಬೀಳಬಾರ್ದು ಫುಲ್ಲು ತೆಳುವಾಗಿ. ಈ ಥರ ಅಲ್ಲಿ ಆ ಲೇಯರ್ ಕಾಣಬೇಕು ನಿಮಗೆ ಆ ಸ್ಪೂನ್ ಹಿಂದ್ಗಡೆ, ಆಗ ಅದು ಸರಿಯಾಗಿದೆ ಅಂತೇಳಿ ಅರ್ಥ. ಅದಾದಮೇಲೆ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತೀನಿ, ಯಾಕೆಂದರೆ ನಾವು ಮೋಲ್ಡ್ ಬಿಸಿ ಆದಮೇಲೆ ಅದರೊಳಗೆ ಹಾಕಿ ನಾವು ತೆಗಿಬೇಕಾಗುತ್ತೆ. ನಾನು ಈ ಥರ ಮೊದಲೇ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಎಣ್ಣೆ ಇಡುವಾಗಲೇ ನಾವು ಆ ಮೋಲ್ಡನ್ನು ಕೂಡ ಏನು ಮಾಡಬೇಕು, ಎಣ್ಣೆಯಲ್ಲಿ ಬಿಸಿ ಆಗಲಿಕ್ಕೆ ಇಡಬೇಕು. ಅದು ಚೆನ್ನಾಗಿ ಮೋಲ್ಡ್ ಬಿಸಿ ಆಗಬೇಕು. ಆಗಿದ್ಮೇಲೆ ನೋಡಿ, ಈ ಥರ ಅದ್ದಿ ತಕ್ಷಣ ಬಿಡಬೇಕು. ಇದು ಸರಿ ಬರಲಿಲ್ಲ, ನಾನು ಒಂದು ಎರಡು ಮೂರು ಮಾಡಿ ಟ್ರೈ ಮಾಡಿ ನೋಡಿದೆ, ಬರಲಿಲ್ಲ. ಈ ಥರ
ಎಣ್ಣೆಗೆ ಹಾಕಿ ಅದೇ ಬಿಟ್ಕೊಳ್ಳುತ್ತೆ ನೋಡಿ. ಇದು ಕರೆಕ್ಟಾಗಿ ಬಂತು, ಒಂದು ಸೈಡ್ ಮಾತ್ರ ಒಂಚೂರು ಇದಾಯಿತು. ನೀವು ತಕ್ಷಣ ಪುನಃ ಆ ಹಿಟ್ಟೊಳಗೆ ಆ ಮೋಲ್ಡನ್ನು ಹಾಕ್ಲಿಕ್ಕಿಲ್ಲ, ಅದು ಫ್ರೈ ಆಗೋವರೆಗೆ ಈ ಮೋಲ್ಡನ್ನು ಎಣ್ಣೆಲೆ ಬಿಸಿಗೆ ಇಡಬೇಕಾಗುತ್ತೆ. ಬಿಸಿ ಆಗಬೇಕು, ಚಂದ ಬಿಸಿ ಆದರೆ ಮಾತ್ರ ನೀವು ಮೋಲ್ಡನ್ನು ತೆಗೆದು ಹಿಟ್ಟಿಗೆ ಹಾಕ್ಬೇಕಾದ್ರೆ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೆ ಅದು ಚೆನ್ನಾಗಿ ಕಾದ ಮೇಲೇ ನಾವು ಹಿಟ್ಟೊಳಗೆ ಹಾಕಬೇಕು. ನೋಡಿ ಇದು ಚೆನ್ನಾಗಿ ಕಾದಿರಲಿಲ್ಲ, ಅದರಿಂದ ಆ ಥರ ಕಟ್ಟಾಯಿತು. ಮೋಲ್ಡ್ ಚೆನ್ನಾಗಿ ಬಿಸಿ ಆಗಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ ತುಂಬ. ಆದರೆ ಶೇಪ್ಗಳು ಸರಿ ಬರಲಿಲ್ಲ ಫಸ್ಟ್ ಒಂದು ಎರಡು ಮೂರು, ಆಮೇಲೆ ಸ್ವಲ್ಪ ಮಾಡ್ತಾ ಮಾಡ್ತಾ ಸರಿ ಬಂತು ನನಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ಟೇಸ್ಟ್. ಆ ತೆಂಗಿನ ಹಾಲು ಹಾಕಿದ್ದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನೋಡಿ ಈ ಥರ ಇದು ಪುಡಿ ಆಗೋಯಿತು. ಈ ರೀತಿ ಆಯಿತು, ನಾನು ಎರಡು ಮೂರು ಸಲ ಹಾಗೇ ಆಗೋಯ್ತು, ಯಾಕೆಂದರೆ ಮೋಲ್ಡ್ ಬಿಸಿ ಆಗಿರಲಿಲ್ಲ. ನಂತರ ಬಿಸಿ ಆಗಿರುತ್ತೇನೋ ಅಂತ ತಗೊಂಡೆ, ಅದು ನಾನ್ ಸ್ಟಿಕ್ ಆಗಿದ್ದರಿಂದ ಸ್ವಲ್ಪ ಬಿಸಿ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಹೈ ಫ್ಲೇಮಲ್ಲೂ ಇಡೋಕ್ಕಾಗಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟರೆ ಅದು ಬಿಸಿ ಆಗುತ್ತೆ, ಬಟ್ ನೀವು ಈ ರೋಸ್ ಕುಕ್ಕೀಸ್ನ ಬಿಟ್ಟ ತಕ್ಷಣ ಅದೇನಾಗುತ್ತೆ ಕಪ್ಪಾಗ್ಬಿಡುತ್ತೆ, ಟೇಸ್ಟು ಬರೋದಿಲ್ಲ, ಚೆನ್ನಾಗಾಗೋದಿಲ್ಲ. ಈ ಥರ ನೋಡಿ ಇದೆಲ್ಲ ಚೆನ್ನಾಗಿ ಬಂತು, ಹಾಗೆ ನಾನು ಮಾಡಿದೆ. ನಿಮಗೆ ಈ ರೋಸ್ ಕುಕ್ಕೀಸ್ ರೆಸಿಪಿ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನಾನು ತಿಂಡಿ ಮಾಡೋದು ಬಾಕಿ ಇದೆ, ಆದಷ್ಟು ನಾನು ವೀಡಿಯೋಗಳನ್ನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಚೆನ್ನಾಗಿ ಬಂತು, ಅದರ ಟೇಸ್ಟ್ ಚೆನ್ನಾಗಿತ್ತು. ಕೆಲವೊಂದು ಒಂದು ಎರಡು ಮೂರು ನಾಲ್ಕೈದೇ ಹೋಯಿತು ಅಂದ್ಕೊಳ್ಳಿ, ಆಮೇಲೆ ಅದು ಸರಿಯಾಗಿ ಬಂತು. ಇನ್ನು ಪ್ರಯತ್ನ ಪಟ್ಟರೆ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟ್ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.